ಫ್ರೆಂಡ್ಸ್, ವೆಲ್ಕಮ್ ಟು ಅನುರಾಗ ಚಾನಲ್. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ, ನೀವು ಸಬ್ಸ್ಕ್ರೈಬ್ ಆದರೆ ನಮ್ಮ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಹಾಗೆಯೇ ಈ ವಿಡಿಯೋನ ಲೈಕ್ಸ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ಆ್ಯಪ್ನ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡಲ್ಲಿರುವ ಅನ್ನೆಸೆಸರಿ ಥಿಂಗ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ. ಹೌದು, ಇದು ಸಾಧ್ಯ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆ ಆ್ಯಪ್ನ ಹೆಸರು ಟಚ್ ರೀಟಚ್ ಅಂತ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾವು ಮೊದಲು ನಾವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ನಾನು ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಟಚ್ ರೀಟಚ್ ಅಂತ ಏನಿದೆ ಅದನ್ನು ನಾವು ಟೈಪ್ ಮಾಡಬೇಕು. ಮೊದಲು ತಿಳಿಸ್ಕೊಟ್ಟ ಹಾಗೆ ಇಲ್ಲಿ ಸರ್ಕಲ್ ಶೇಪಲ್ಲಿ ಬಂದಿರೋ ಆ್ಯಪ್ ಮೊದಲನೇ ಆ್ಯಪ್ ಇದಾಗಿರುತ್ತೆ. ನಾನು ಈಗಾಗಲೇ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೇಟಿಂಗ್ಸ್ ನೋಡೋದಾದರೆ 4.4 ಇದೆ, ಉತ್ತಮವಾದ ರಿವ್ಯೂಸ್ ಕೂಡ ಇದೆ. ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಈ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ಸರ್ಕಲ್ ಶೇಪಲ್ಲಿ ಬಂದಿದೆ, ಒಂದು ಟ್ಯುಟೋರಿಯಲ್ಸ್, ಇನ್ನೊಂದು ಆಲ್ಬಮ್ ಅಂತ. ನಾನು ಆಲ್ಬಮನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಟ್ಯುಟೋರಿಯಲ್ಸ್ ಬೇಕಾದರೆ ಹೆಚ್ಚಿನ ಮಾಹಿತಿನ ಈ ಆ್ಯಪ್ನ ಬಗ್ಗೆ ತಿಳ್ಕೊಬೋದು. ಇಲ್ಲಿ ಗ್ಯಾಲರಿಗೆ ಹೋಗಿ ನಾನು ಯಾವ ಒಂದು ಇಮೇಜನ್ನು ಎಡಿಟ್ ಮಾಡಬೇಕು ಆ ಒಂದು ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎರಡು ಗಿಳಿಗಳ ಚಿತ್ರ ಇವೆ, ಆ ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಆಬ್ಜೆಕ್ಟ್ ರಿಮೂವಲ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬ್ಲಿಂಕ್ ಆಗ್ತಿದೆ ನೋಡ್ತಾ ಇರ್ಬೋದು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ ಪೂರ್ತಿಯಾಗಿ ಆ ಯಾವ ಥಿಂಗ್ಸ್ ನೀವು ಅಲ್ಲಿಂದ ರಿಮೂವ್ ಮಾಡಬೇಕಾಗಿರುತ್ತೋ ಅದರ ಮೇಲೆ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕು. ಕೆಳಗಡೆ ಗೋ ಅಂತ ಆಪ್ಷನ್ ಇದೆ, ಬ್ಲಿಂಕ್ ಆಗ್ತಿದೆ. ಅದರ ಮೇಲೆ ಟೈಪ್ ಮಾಡಿದಾಗ, ಅದರ ಮೇಲೆ ಪ್ರೆಸ್ ಮಾಡಿದಾಗ ಅಲ್ಲಿರೋ ಗಿಳಿ ಚಿತ್ರ ಸಂಪೂರ್ಣವಾಗಿ ಹೊರಟೋಗಿದೆ. ಸೊ ಇದನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಬ್ಲಿಂಕ್ ಆಗ್ತಿದೆ ರೆಡ್ ಸರ್ಕಲ್ ಬಾರಲ್ಲಿ, ಸರ್ಕಲಲ್ಲಿ. ಈ ರೀತಿಯಾಗಿ ಸೇವ್ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ಬ್ಲೂಟೂತಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಕೂಡ ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ನಾನು ಇಲ್ಲಿ ಗ್ಯಾಲರಿಯಲ್ಲಿ ಸೇವ್ ಮಾಡಿದ್ದೀನಿ. ಇವಾಗ ಗ್ಯಾಲ್ರಿಗೆ ಹೋಗಿ ನೋಡೋದಾದರೆ, ನಾನು ಗ್ಯಾಲ್ರಿಗೆ ಹೋಗಿ ನೋಡ್ತಾ ಇದ್ದೀನಿ. ಇವಾಗ ಗ್ಯಾಲ್ರಿಗೆ ಹೋಗಿ ನೋಡೋದಾದರೆ ಅಲ್ಲಿ ಗಿಳಿ ಚಿತ್ರದಲ್ಲಿ ಇನ್ನೊಂದು ಗಿಳಿ ಏನಿದೆ ಅದು ಸಂಪೂರ್ಣವಾಗಿ ಮಾಯವಾಗಿದೆ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಆ್ಯಪಲ್ಲಿ. ನಮಸ್ಕಾರ.